ಮಾಯಾಮೃಗ ಮಾಯಾಮೃಗದಲ್ಲಿ ಬಲುದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲುದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತು ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತು ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಅಜ್ಜಿ ಹೆಸರೇನು? ಸುಬ್ಲಕ್ಷಮ್ಮ ಅಂತ. ಹಾಗಾದ್ರೆ ಒಂದು ಆತಂಕ ಕಳಿತು ಬಿಡಿ, ಇವತ್ತು ಬೆಳಿಗ್ಗೆ ಆಕ್ಸಿಡೆಂಟ್ ಆದದ್ದು ಅವ್ರದಲ್ಲ, ಆ ಅಜ್ಜಿ ಕೈ ಮೇಲೆ ರಂಗಮ್ಮ ಅಂತ ಹಚ್ಚೆ ಇತ್ತು. ಅದು ಅಲ್ಲದೆ ಅವ್ರ ಮನೆಯವರು ಬಂದು ಬಾಡಿನ ಗುರ್ಸಿ ತಗೊಂಡು ಹೋಗು ಆಯ್ತು. ಸದ್ಯ ಇವರಲ್ಲ ಅಂತ ಆಯ್ತಲ್ಲ. ಖಂಡಿತ ಅಲ್ಲ. ಇವತ್ತು ಬೆಳಿಗ್ಗೆಯಿಂದ ಸಿಟಿನಲ್ಲಾಗಿರೋ ಎಲ್ಲಾ ಆಕ್ಸಿಡೆಂಟ್ಸ್ ಡೀಟೇಲ್ಸ್ನು ಚೆಕ್ ಮಾಡಿದ್ದೀನಿ. ಮತ್ ಇವರೆಲ್ಲ ಹೋದ್ರು? ಆ ಅಜ್ಜಿಗೆ ಈ ಊರಲ್ಲಿ ಬೇರೆ ಯಾರು ರಿಲೇಟಿವ್ಸ್ ಇಲ್ವಾ? ಇಲ್ಲ, ನಮ್ಮನ್ ಬಿಟ್ರೆ ಅವ್ರಿಗೆ ಈ ಊರಲ್ಲಿ ಬೇರೆ ಯಾವ ಇಂಟ್ರೆಸ್ಟ್ ಇಲ್ಲ. ಆ ಅಜ್ಜಿ ಜೊತೆಗೆ ವ್ಯಾಲ್ಯೂಬಲ್ಸ್ ಏನಾದ್ರೂ ಅಂದ್ರೆ ಚಿನ್ನ ಹಣ ಇಟ್ಕೊಂಡಿದ್ರ? ಅವೆಲ್ಲ ಎಲ್ಲಿ ಬರ್ಬೇಕು, ಮಡಿ ಹೆಂಗ್ಸು ಆಕೆ. ಅವ್ರಿಗೆ ಮನೆ ವಾಪಸ್ ಬರೋದಕ್ಕೆ ಅಡ್ರೆಸ್ ಗೊತ್ತಿತ್ತ? ಬಾಯಿನಲ್ಲಿ ಹೇಳಕ್ ಗೊತ್ತಾಗಲ್ಲ ಅಂತ ಕಾಣುತ್ತೆ. ನೀವೇನು ಯೋಚನೆ ಮಾಡಬೇಡಿ ಶಾಸ್ತ್ರಿಗಳೇ, ಅವ್ರಿಗೆ ಆಕ್ಸಿಡೆಂಟ್ ಆಗಿಲ್ಲ ಅನ್ನೋದಂತ ಪ್ರೂವ್ ಆಯ್ತು. ಇನ್ನು ಯಾರಾದ್ರೂ ಅವ್ರನ್ನ ಕಿಡ್ನಾಪ್ ಮಾಡಿದಾರ ಅಂತ ಅನ್ಕೊಳ್ಳೋದಕ್ಕೆ ಮೈ ಮೇಲೆ ಒಂದು ಗುಲ್ಗಂಜಿ ಗಾತ್ರದಷ್ಟು ಚಿನ್ನ ಇಲ್ದಿರೋ ಅಂತ ಮಡಿ ಹೆಂಗ್ಸು ಅಂತ ನೀವು ಹೇಳ್ತಿದ್ದೀರಿ. ನಾನ್ ಗೆಸ್ ಮಾಡಿರೋ ಪ್ರಕಾರ ಆಕೆ ದಾರಿ ತಪ್ಪಿಸ್ಕೊಂಡು ಎಲ್ಲೋ ಅಲಿತಾ ಇದ್ದಾರೆ. ಯಾರಾದ್ರೂ ಅವ್ರನ್ನ ಯಾವ್ದಾದ್ರು ಸ್ಟೇಷನ್ ಬಿಟ್ಟಿರ್ತಾರೆ ಬಿಡಿ, ನಾಳೆ ಬೆಳಿಗ್ಗೆ ಹೊತ್ತಿಗೆ ಅವರನ್ನ ಈ ಮನೆ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ. ಅಷ್ಟು ಮಾಡ್ರಪ್ಪ. ಈಗ ನೀವೆಲ್ಲ ನಿಶ್ಚಿಂತೆಯಿಂದ ಊಟ ಮಾಡಿ ಮಲ್ಕೊಳ್ಳಿ, ನಾ ಬೆಳಿಗ್ಗೆ ಬರ್ತೀನಿ. ನಮಸ್ಕಾರ. ಅಪ್ಪ ಡ್ರೈವರ್, ವಿಶಾಲಾಕ್ಷಿಗೆ ಹೇಳು ಇದೇ ಮನೆ ಅಂತ. ಸರಿ ಅಜ್ಜಿ. ನಿಂಗ್ ದಾರಿ ಗೊತ್ತಾಗುತ್ತಾ? ಗೊತ್ತಾಗತ್ತ ಅಜ್ಜಿ, ಬರ್ತೀನಿ. ಹೋಗ್ಬಿಡ. ಇದೇನು ಎಲ್ರು ಹೊರಗಡೆ ನಿಂತು ಬಿಟ್ಟಿದ್ದೀರಾ? ನಾ ಬಂದು ಕಾರ್ ನೋಡ್ತಾ ಇದ್ರ? ಯಾರೋ ಪೊಲೀಸ್ನವ್ರ ನಮ್ಮ ನರಸಿಂಹ ಕೈಲಿ ಪೂಜೆ ಮಾಡಿಸಿ ಕಳ್ಳನ್ ಹಿಡಿಬೇಕು ಅಂತ ಬಂದ್ರ? ಇಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನರಸಿಂಹ ಏನು ಹೇಳ್ತಾ ಇರೋದು ಅಂದ್ರೆ ನಿಮ್ಮನ್ನ ಬಂಧಿಸೋಣ ಅಂತ ಬಂದೆ. ನನ್ನ ಬಂಧಿಸ್ತೀಯೇ? ಇನ್ನು ಸ್ವಲ್ಪ ದಿವಸಕ್ಕೆ ಭವ ಬಂಧನಾನೇ ಕಳ್ಚಿಕೊಂಡು ಹೋಗುತ್ತೆ. ನೀವು ತಪ್ಪಿಸ್ಕೊಂಡಿದ್ದೀರಿ ಅಂತ ಶಾಸ್ತ್ರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು, ಅದಕ್ಕೆ ನಿಮ್ಮನ್ನ ಪತ್ತೆ ಹಚ್ಚಿ ಹಿಡಿದು ಅವ್ರಿಗೆ ಒಪ್ಸೋಗೋಣ ಅಂತ ಬಂದೆ. ಗೊತ್ತಾಯ್ತಾ? ತಪ್ಪಿಸ್ಕೊಳಕ್ಕೆ ನಾನೇನು ಹೇಳೇ ಮಗುನೇ, ದೇವಸ್ಥಾನಕ್ಕೆ ಹೋದೆ ಬಂದೆ. ಅಲ್ಲ, ಇಲ್ಲಿರೋ ದೇವಸ್ಥಾನಕ್ಕೆ ನೀವು ಬೆಳಿಗ್ಗೆ ಹೋಗಿ ರಾತ್ರಿ ಬಂದ್ರೆ ನಾವ್ ಏನಂತ ತಿಳ್ಕೋಬೇಕು?
ನಾವಲ್ಲೂ ಬಂದಿದ್ವಿ, ಇರ್ಲಿಲ್ವಲ್ಲ ನೀವು. ನಾನೇನ್ ಮಾಡ್ಲಿ, ನಿಮ್ ಮನೇಲಿ ಫೋನ್ ಇದ್ದಿದ್ರೆ ವಿಶಾಲಾಕ್ಷಿ ಮನೆಯಿಂದ ಇಷ್ಟೊತ್ತಿಗೆ ಬರ್ತೀನಿ ಅಂತ ಫೋನ್ ಮಾಡ್ತಿದ್ದೆ. ನಿಮ್ ಮನೇಲಿ ಫೋನೇ ಇಲ್ವಲ್ಲ. ವಿಶಾಲಾಕ್ಷಿ ಮನೇಲಿ ಫೋನ್ ಇದೆ ಗೊತ್ತಾ? ಇಂಥವ್ರ ಮನೆಗಾದ್ರೂ ಹೋಗ್ತೀನಿ ಅಂತ ಹೇಳಿ ಹೋಗ್ಬೇಡ್ವೆ. ನಾನು ಏನೋ ಮಾಡ್ಲಿ, ದೇವಸ್ಥಾನದಿಂದ ಹೊರಗಡೆ ಬಂದೆ, ಒಂದು ಕಾರ್ ಅಡ್ಡ ಬಂತು. ಈಗ ಬಂದಲ್ಲ ಅದೇ ಕಾರು, ಒಳಗಡೆಯಿಂದ ಮಾತ್ ಕೇಳಿಸ್ತು, ಏನೇ ಸುಬ್ಬಿ ನೀನ್ ಇಲ್ಲಿ ಅಂತ. ನೋಡಿದ್ರೆ ವಿಶಾಲಾಕ್ಷಿ. ನಾನು ಅವಳು ಬೀರೂರಲ್ಲಿ ಅಕ್ಕಪಕ್ಕದ ಮನೇಲಿ ಇದ್ದು, ಮನೆಗೆ ಬಾ ಅಂತ ಬಲವಂತ ಮಾಡಿದ್ಲು, ಬರಲ್ಲ ಅಂತ ಹೇಗೇಳಿ ಅದಕ್ಕೆ ಹೊರಟೋದೆ. ನೀವೇನೋ ಆರಾಮಾಗಿ ಹೋಗಿ ಬಂದ್ರೆ, ಇಲ್ಲಿ ಮನೆಯವರೆಲ್ಲ ನೀವು ಬರ್ಲಿಲ್ಲ ಅಂತ ಊಟ ತಿಂಡಿ ಬಿಟ್ಟು ಹಸ್ಕೊಂಡಿದ್ದಾರೆ. ಪಾಪ ಅವರೆಲ್ಲ ಊಟ ಮಾಡ್ಲಿ, ನಡೀರಿ ಒಳಗಡೆ. ಶಾಸ್ತ್ರಿಗಳೇ ನಾನು ಬರ್ತೇನೆ. ನಮಸ್ಕಾರ. ನಮಗೆ ತುಂಬಾ ತೊಂದರೆ ಕೊಟ್ಟೆ ಕ್ಷಮಿಸಿ. ಪರವಾಗಿಲ್ಲ ಬಿಡಿ, ಇದು ನನ್ನ ಡ್ಯೂಟಿ ತಾನೆ. ಬರ್ತೀನ ಜೇ. ಮೆತ್ತಿಗೆ ಹೇಳಪ್ಪ, ನನಗೆ ಕಿವಿ ಕೇಳಿಸುತ್ತೆ. ಆಯ್ತು, ನಮಸ್ಕಾರ. ನರಸಿಂಹ, ಆ ವಿಶಾಲಾಕ್ಷಿ ಮನೆ ಎಷ್ಟು ದೊಡ್ಡದಾಗಿದೆ ಅಂತೀಯ? ಆಯ್ತು, ಊಟಕ್ಕೆ ಬನ್ನಿ. ಅಯ್ಯೋ ಪೆದ್ದು, ನಾನು ರಾತ್ರಿ ಹೊತ್ತು ಊಟ ಮಾಡ್ತೀನಿ, ಫಲಾರ ಹಲ್ವೇನ ತಿನ್ನೋದು? ಆಗ್ಲಿ, ಫಲಾರನೇ ಆಯ್ತು, ಬನ್ನಿ. ನರಿ ನರಿ, ಮೆತ್ತಿಗೆ ಮೆಟ್ಲು. ಯಾರು ಬೇಕಾಗಿತ್ತು? ಮಾಡ್ಬೇಕಾಗಿದಾರ? ನೀವು? ನಾನು ಅವಳ ಫ್ರೆಂಡ್ ದಾಕ್ಷಾಯಿಣಿ ಅಂತ. ಬನ್ನಿ ಒಳಗೆ ಬನ್ನಿ. ಯಾರು? ನಾನು ಕಣೆ ದಾಕ್ಷಾಯಿಣಿ. ದಾಕ್ಷಾಯಿಣಿ ಅತ್ತೆ, ಇವಳು ದಾಕ್ಷಾಯಿಣಿ ಅಂತ. ನಾನು ಇವಳು ಒಟ್ಟಿಗೆ ಡಿಗ್ರಿ ಓದಿದ್ವಿ. ದಾಕ್ಷಾಯಿಣಿ, ಅದೇ 2 ವರ್ಷದ ಕೆಳಗೆ ನೀನು ಮತ್ತೆ ಕೃಷ್ಣ ಪ್ರಸಾದ್ ಮದ್ವೆಗೆ ಅಂತ ಹೋಗಿದ್ರಲ್ಲ, ಅದನ್ನ ಕ್ಲಾಸ್ಮೇಟ್ ಮದ್ವೆ ಅಂದಿ, ಅದೇ ದಾಕ್ಷಾಯಿಣಿನಾ? ಓಹೋ, ಅದ್ ಯಾರ್ದು ಮಗಳ ಸೊಸೆನೋ? ಅದೇ ಮಿನಿಸ್ಟರ್ ಜಗದೀಶ್ ಮೂರ್ತಿ ಅವ್ರ ಸೊಸೆ. ಓ, ಮಿನಿಸ್ಟರ್ ಜಗದೀಶ್ ಮೂರ್ತಿ ಅವ್ರ ಸೊಸೆನಾ? ಕೂತ್ಕೊಮ್ಮ, ಇರ್ಲಿ ಪರಾಯಿಲ್ಲ. ಹೋಗ್ಬಿಟ್ರಲ್ವ ಅವರು? ಹ್ಮ್, ನನ್ ಮದ್ವೆಗೆ ಮುಂಚೆನೆ 5-6 ವರ್ಷ ಆಯ್ತು, ನಾನು ನೋಡೇ ಇಲ್ಲ ಅವ್ರನ್ನ. ಈ ಆನಂದ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅದ್ ನಿಮ್ದೇ ಅಲ್ವಾ? ಹೌದು. ಮಾತಾಡ್ತಾ ಕುತ್ಕೊಂಡಿರಿ, ಕಾಫಿ ತಗೊಂಡ್ಬರ್ತೀನಿ. ಬಾ ಒಳಗ್ ಮಾತಾಡಿದ್ಯಾ? 2 ವರ್ಷ ಆಯ್ತಲ್ಲ ನೀನ್ ನೋಡಿ, ಹೇಗಿದ್ಯಾ? ಬಾ ಹೇಳ್ತೀನಿ. ನರಸಿಂಹ, ಪೂಜೆ ಆಯ್ತಾ? ಆಯ್ತು, ಬನ್ನಿ. ಏನ್ ಇಷ್ಟು ಬೇಗ ಎತ್ಬಿಟ್ಟಿದೀರಿ ಇವತ್ತು? ಯಾವಾಗ್ಲೂ ಮಲಗಿದ್ರೆ ಇದ್ದೆಲ್ಲ ಇರ್ಬೇಕಾಗುತ್ತೆ. ಸ್ವಲ್ಪ ತೀರ್ಥ ಕೊಡ್ತೀಯಾ? ತಗೊಳ್ಳಿ. ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸಮಸ್ತ ದುರಿತೋಪಶಮನಂ, ವಿಷ್ಣು ಪಾದೋದಕಂ ಪಾವನಂ ಶುಭಂ. ನರಸಿಂಹ, ಇದೇ ಮಡಿಲಿ ಸ್ವಲ್ಪ ನಡುಮನೆಗೆ ಬರ್ತೀಯಾ? ಯಾಕೆ, ಏನ್ ವಿಶೇಷ? ವಿಷಯ ಏನು ಅಂತ ಹೇಳ್ತೀರಿ? ಬಾ. ಏನ್ ಹೇಳ್ತಾ ಇದ್ದೀರಾ? ಬಾರೋ, ಬಾ ನಡುಮನೆಗೆ ಬಾ, ಎಲ್ಲ ಗೊತ್ತಾಗುತ್ತೆ. ಕಮಲು, ಲೇ ಲಕ್ಷ್ಮಿ, ಶಾರದಾ, ಶ್ಯಾಮ ಬಂದ್ರು ಇಲ್ಲಿ ಎಲ್ರು. ಇದೇನಿದು? ಪ್ರಯಾಣಕ್ಕೆ ಕಣೋ, ಪ್ರಯಾಣಕ್ಕೆ. ಪ್ರಯಾಣ? ಹ್ಮ್, ಪ್ರಾಣ ಹೋಗ್ಬೇಕಾದ್ರೆ ಬಾಯಿ ಗಂಗೆ ಹಾಕ್ತಾರಲ್ವೇ, ನಾನು ಬಾಯಿ ಗಂಗೆ ಹಾಕೋದಿಕ್ಕೆ ಯಾರಿದ್ದಾರೆ? ಅದಕ್ಕೆ ಗಂಗೆ ಇರೋ ಜಾಗಕ್ಕೆ ನಾನೇ ಹೋಗ್ತಾ ಇದ್ದೀನಿ, ಕಾಶಿಗೆ ಹೋಗ್ತಾ ಇದ್ದೀನಿ. ನಾನು ಕೊನೆ ಉಸಿರಿರೋವರೆಗೂ ಅಲ್ಲೇ ಕಾಲ ಕಳೆಯೋಣ ಅಂತ. ಇದ್ದಕ್ಕಿದ್ದಾಗೆ ಯಾಕೆ ಹೀಗನ್ನಿಸ್ತು ನಿಮ್ಗೆ? ಕಡೆಯವರೆಗೂ ನಿಮ್ಮನ್ನು ನಾವು ನೋಡ್ಕೊಳ್ಳೋದಿಲ್ಲ ಅನ್ನೋ ಅನುಮಾನ ಬಂತ? ಛೇ, ಹಾಗೇನು ಇಲ್ಲ. ನಾನು ಅಲ್ಲಿಂದ ಬರ್ಬೇಕಾದ್ರೆ ತೀರ್ಮಾನ ಮಾಡಿಕೊಂಡು ಕಾಶಿಗೆ ಟಿಕೆಟ್ ತಗೊಂಡ್ ಬಂದಿದ್ದೀನಿ ನೋಡು, ಇವತ್ತಿನ ರೈಲ್ ಟಿಕೆಟ್. ಮತ್ತೆ ಇದೆಲ್ಲ ನೀನ್ ನಮ್ಗೆ ಹೇಳಲೇ ಇಲ್ಲ? ನಿಮ್ ಮನೇಲಿ ಸ್ವಲ್ಪ ದಿವಸ ಇದ್ದು ಆಮೇಲೆ ಕಾಶಿಗೆ ಹೋಗ್ತೀನಿ ಅಂತ ಮೊದ್ಲೇ ನಿಮ್ಗೆ ಹೇಳಿದ್ದಿದ್ರೆ ದಿವಸ ನನಗೆ ಔತಣ ಮಾಡಿ ವೃತಾಶ್ರಮ ತಗೋತಾ ಇದ್ರಿ, ಅದಕ್ಕೆ ನಾನು ಹೇಳಲಿಲ್ಲ. ಅಮ್ಲು ಬಾರೆ ಇಲ್ಲಿ. ಲಕ್ಷ್ಮಿ, ಶ್ಯಾಮ ಬಂದ್ರವಾ?
ಶಾರದ ಎಲ್ಲೋ ಇಲ್ಲೇ ಪಕ್ಕದ ಮನೆಯಲ್ಲಿ ಆಡಕ್ ಹೋಗಿದ್ದಾಳೆ. ಕಮಲು, ನಿಮಗೆ ಯಾವ ಸಂಪತ್ತು ಕೊಡೋದಿಕ್ ನನ್ನ ಕೈಲಿ ಆಗಲ್ಲ ಕಣೆ. ಏನೋ ಒಂದಿಷ್ಟು ಉಳಿದಿದೆ, ಅದನ್ನೇ ಈ ಅಜ್ಜಿ ಆಶೀರ್ವಾದ ಅಂತ ತಿಳ್ಕೊಂಡು ತಗೋ. ನೋಡು, ಇದು ಒಳ್ಳೆ ಕಂಚಿ ಸೀರೆ, 18 ಮೊಳ. ನಾನು ಒಂದೇ ಸಾರಿ ಹುಟ್ಕೊಂಡಿದ್ದೆ ಕಣೆ, ತಗೋ. ಇದೆಲ್ಲ ಯಾಕೆ ಕೊಡ್ತೀರಾ? ಹಾಗೆಲ್ಲ ಹೇಳ್ಬೇಡ ಕಣೆ, ಈ ಅಜ್ಜಿ ಆಶೀರ್ವಾದ ಅಂತ ತಗೋ ತಗೋ. ಲಕ್ಷ್ಮೀ, ಲಕ್ಷ್ಮೀ, ಇದು ಬೆಳ್ಳಿ ಡಾಗು, ನಮ್ಮ ಅತ್ತೆ ಕಾಲದ್ದು. ನಾನು ಮದುವೆಯಲ್ಲಿ ಇದನ್ನ ನನಗೆ ಕೊಟ್ಟಿದ್ರು. ನೀನು ಮದುವೆಯಲ್ಲಿ ಇದನ್ನ ಹಾಕೊಂಡ್ರೆ ನನ್ನ ಜೀವಕ್ಕೆ ಎಷ್ಟೋ ಸಮಾಧಾನ. ಲಕ್ಷ್ಮಿ, ಈ ಗೆಜ್ಜೆನ ಶಾರದನ್ ಕೊಡು. ಶ್ಯಾಮ, ನೀನ್ ಗಂಡು ಹುಡುಗ, ನಿನ್ಗೆ ಒಡವೆ ಹೊಸ್ತಲ್ಲ, ಯಾಕೆ ತಗೋ. ಬರೋ ಹಬ್ಬಕ್ಕೆ ನೀನ್ ಬಟ್ಟೆ ಹೊಲಿಸ್ಕೊ ತಗೋ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು, ದುಡ್ಡು ಕಾಸು ನಿಮಗೆ ಬೇಕಾಗತ್ತೆ, ಇಟ್ಕೊಳ್ಳಿ. ಅದಕ್ಕೆಲ್ಲ ನಾನು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಿಮಗ್ ಕೊಡೋದಿಕ್ಕೆ ಅಂತಲೇ ತಗೊಂಬಂದೆ. ನರಸಿಂಹ, ನೀವೊಂದು ದಾನ ತಗೋಬೇಕು. ದಾನನ? ನಾನ್ ತಗೋಬೇಕಾ? ಹ್ಞೂ, ನಮ್ಮ ಊರಿಂದ ಆಗಿಂದ ಹಾಗೆ ಕಾಶಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ನನ್ನ ಹತ್ರ ಇರೋ ಒಂದು ವಸ್ತುನ ಯಾರಾದ್ರೂ ಯೋಗ್ಯರಿಗೆ ದಾನ ಕೊಡಬೇಕು ಅಂತ ಅನಿಸ್ತು. ನರಸಿಂಹ, ನೋಡು, ಇದು ದೇವರ ಪೆಟ್ಟಿಗೆ. ನಮ್ಮನೆಯಲ್ಲಿ ತಲತಲಾಂತರದಿಂದ ಪೂಜೆ ಮಾಡ್ಕೊಂಡು ಬಂದಿತ್ತು. ಅವರು ಹೋದಾಗ ಈ ಪೆಟ್ಟಿಗೆನ ಮುಚ್ಚಿದ್ದು, ಆಮೇಲೆ ಅದನ್ನು ತೆಗೆದು ಪೂಜೆನೇ ಮಾಡಲಿಲ್ಲ. ನಮ್ಮ ಸಂಬಂಧದಲ್ಲಿ ನಿನ್ನ ಬಿಟ್ರೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋರು ಯಾರಿದ್ದಾರೆ? ಅದಕ್ಕೆ ಇದನ್ನ ಇಲ್ಲೇ ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಏನ್ ಹೇಳ್ಬೇಕು ತಿಳಿತಾ ಇಲ್ಲ. ನಿಮ್ಮನೆ ದೇವ್ರ ಪೆಟ್ಟಿಗೆ ನನಗೆ ಕೊಡ್ತಾ ಇದ್ದೀರಾ? ನಾನು ಅದನ್ನು ಸ್ವೀಕರಿಸೋದಕ್ಕೆ ಯೋಗ್ಯನಾ? ಖಂಡಿತ ಇದೆ. ಇಷ್ಟು ದಿವಸ ನಾನು ಈ ಮನೇಲಿದ್ದು ನೋಡಿದ ಮೇಲೆ ನಾನು ಅನ್ಕೊಂಡಿದ್ದೆ ಸರಿ ಅನ್ನಿಸ್ತು. ಬೇಡ ಬೇಡ, ಶ್ಯಾಮು, ತಟ್ಟೆನು ತುಳಸಿ ತಗೊಂಡ್ ಬರಪ್ಪ. ನರಸಿಂಹ, ನನ್ನ ಜೀವಮಾನದಲ್ಲೇ ನಿನ್ನಷ್ಟು ನಿಷ್ಠೆಯಿಂದ ಧರ್ಮ ಕರ್ಮ ನಡ್ಸ್ಕೊಂಡು ಹೋಗೋರ್ನ ನಾನು ನೋಡ್ಲೇ ಇಲ್ಲ. ಈ ದಾನನ ಬೇಡ ಅಂತ ಹೇಳ್ಬೇಡ. ನಾನೇನು ಆಸ್ತಿ ಕೊಡ್ತೀನಿ, ಐಶ್ವರ್ಯ ಕೊಡ್ತೀನಿ, ದೇವರ ಪೆಟ್ಟಿಗೆ ಕೊಡ್ತಾ ಇದ್ದೀನಿ. ಶ್ಯಾಮು, ಅದನ್ನ ತೆಗೆದಿದ್ರ ಮೇಲಿಡು. ನರಸಿಂಹ, ನಿತ್ಯ ಇದನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿನ್ನ ಪುಣ್ಯ ಬರುತ್ತೆ, ನನಗೆ ಮೋಕ್ಷ ಸಿಗುತ್ತೆ. ಕಮಲು, ನೀನು ನಿನ್ನ ಮಕ್ಕಳು ಇಷ್ಟು ದಿವಸ ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮನ್ನು ಬಿಟ್ಟು ಹೋಗೋದಿಕ್ಕೆ ನನಗೆ ಬೇಜಾರಾಗುತ್ತೆ. ಆದ್ರೆ ಏನ್ ಮಾಡ್ಲಿ, ಹೋಗ್ಲೇಬೇಕಲ್ವಾ? ನನ್ನ ಆಶೀರ್ವಾದ ಯಾವತ್ತೂ ನಿಮಗಿರುತ್ತೆ. ಶ್ಯಾಮು, ಒಂದು ಆಟೋ ತರ್ತೀಯಪ್ಪ? ನಾನು ರೈಲ್ವೆ ಸ್ಟೇಷನ್ ಬರ್ತೇನೆ. ಸಂತೋಷಪ್ಪ. ಶ್ರೀಲಕ್ಷ್ಮಿ, ನಿನ್ನ ಕಾರ್ಡಲ್ಲಿ ನಿಮ್ಮ ಮನೆ ಅಡ್ರೆಸ್ ಬರ್ಕೊಡು ಅಂತ ಕೇಳಿದಾಗ ನೀನ್ ಯಾಕೆ ಅಂತ ಕೇಳ್ದಿಯಲ್ಲ, ಈಗ ಹೇಳ್ತೀನಿ. ನರಸಿಂಹ, ನನ್ನ ಕಾಶಿಲ್ ಪ್ರಾಣ ಬಿಟ್ಟಾಗ ಆ ಕಾರ್ಡ್ ನಿಮ್ಮ ಮನೆಗೆ ಬರುತ್ತೆ. ಬರೋ ಪಿತೃಪಕ್ಷಗಳಲ್ಲಿ ನನಗೊಂದು ತರ್ಪಣ ಬಿಡ್ತೀಯಪ್ಪ. ನೀವು ನನ್ನ ತಾಯಿ ಸಮಾನ, ಅದನ್ನೆಲ್ಲ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಆ ಗಂಟು ಕೊಡ. ನರಸಿಂಹ, ಈ ಟ್ರಂಕಲ್ಲಿ ಕೆಲವು ಪುಸ್ತಕಗಳಿದೆ, ನಿನಗೆ ಉಪಯೋಗ ಆಗ್ಬಹುದು, ಅದನ್ನೆಲ್ಲ ಇಟ್ಕೋ. ರೈಲ್ ಗೊತ್ತಾಗುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಇರಿ, ನಾನು ಸ್ಟೇಷನ್ ಹತ್ರ ಬರ್ತೀನಿ. ಬದ್ಲ ಟಿಕೆಟ್ ಬರತ್ರಲ್ಲ, ತಡೀರಿ, ನಮಸ್ಕಾರ ಮಾಡ್ತೀನಿ, ಈ ಕಡೆ ಬನ್ನಿ.
ಚೆನ್ನಾಗಿದೆ. ಮಾಳವಿಕಾ, ನಿಮ್ಮ ಅತ್ತೆ ತುಂಬಾ ಒಳ್ಳೆಯವರು ಅನ್ಸುತ್ತೆ ಕಣೆ. ಬೇರೆಯವ್ರಿಗೆ ಹಾಗೆ ಅನ್ಸುತ್ತೆ, ಅಂದ್ರೆ ಅವ್ರು ಕೆಟ್ಟವರು ಅಂತಲ್ಲ, ಆದ್ರೆ ಒಂಥರ. ಎಲ್ರೂ ಹಾಗೆ ಬಿಡೆ. ಏನೇ ಆಗ್ಲಿ, ಹೋದ ಮನೇಲಿ ನಮ್ ಕಷ್ಟ ಸುಖ ಅಂತ ಹೇಳ್ಕೊಳಕ್ಕೆ ಹೆಣ್ಣು ಅಂತ ಒಂದ್ ಜೀವ ಇರ್ಬೇಕು. ನಿಮ್ ಮನೇಲಿ ನಿಮ್ ಓರ್ಗಿತ್ತಿ ಇದಾರಲ್ವಾ? ಇದಾರೆ. ಒಂಥರ ರಿಸರ್ವ್ಡ್ ಕಣೆ, ಯಾರ ಹತ್ರನು ಮಾತಾಡಲ್ಲ. ನಮ್ ಮದ್ವೆ ನೀನ್ ನೋಡಿರ್ಬೇಕಲ್ವಾ? ಎಲ್ಲಿ, ನಾನ್ ಬೆಳಿಗ್ಗೆ ಮಾತ್ರ ಬಂದ್ಬಿಟ್ಟು ಹೊಟ್ಟೋದ್ನಲ್ಲ, ನನಗವ ತುಂಬಾ ಅರ್ಜೆಂಟ್ ಕೆಲಸ ಇತ್ತು. ಇಷ್ಟೊಂದು ಬಳೆಗಳನ್ನ ಕಲೆಕ್ಟ್ ಮಾಡಿದ್ಯಾ? ನಂಗೆ ಬಳೆಗಳಂದ್ರೆ ತುಂಬಾ ಇಷ್ಟ. ನೀನು ಹಾಕೋ. ನಿನ್ನ ಮದುವೆಯಲ್ಲಿ ತುಂಬಾ ಜನ ಬಂದಿದ್ರಲ್ಲ, ನೀನ್ ನಮ್ ರಿಸೆಪ್ಷನ್ ನೋಡ್ಲಿಲ್ಲ ಅಲ್ವಾ? ಎಷ್ಟು ಗ್ರ್ಯಾಂಡ್ ಆಗಾಯ್ತು ಗೊತ್ತಾ? ಆ ಜನ, ಆ ಲೈಟ್ಸು, ಆ ಮ್ಯೂಸಿಕ್ಕು, ಹಬ್ಬ, ಇನ್ನು ನಿನ್ನೆ ಮೊನ್ನೆ ನನ್ನ ಕನಸಿನಲ್ಲಿ ನೋಡ್ದಾಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಏನಂದ್ರು ಗೊತ್ತಾ, ನಮ್ಮ ಇಡೀ ಗ್ರೂಪ್ನಲ್ಲಿ ಯಾರ ಮದ್ವೆನೂ ಇಷ್ಟು ಗ್ರ್ಯಾಂಡ್ ಆಗಿ ಆಗಿರ್ಲಿಲ್ಲ ಕಣೆ, ನೀನ್ ತುಂಬಾ ಲಕ್ಕಿ ಅಂದ್ರು. ಆದ್ರೆ ಆ ಲಕ್ಕು ಈ ತಿಂಗಳ ಕೊನೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಯಾಕೆ, ಏನಾಯ್ತು? ತಿಂಗಳ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಕಣೆ. ಸಾರಿ, ನನಗೆ ಗೊತ್ತಾಗ್ಲೇ ಇಲ್ಲ. ಸರಿ, ನಾವಾಗ ಈ ಊರಲ್ಲಿರ್ಲಿಲ್ಲ, ಬೆಳಗಾಮಲ್ಲಿದ್ವಿ, ಅದಕ್ಕೆ ನಿಂಗೆ ಗೊತ್ತಾಗ್ಲಿಲ್ಲ. ಹೊಟ್ಟಿನಲ್ಲಿ ಐ ಲಾಸ್ಟ್ ಹಿಮ್. ಇಷ್ಟು ಚಿಕ್ಕ ವಯಸ್ಸಲ್ಲ, ಮದ್ವೆಗೆ ಮುಂಚೆನೇ ಅವ್ರಿಗೊಂದ್ಸಲಿ ಅಟ್ಯಾಕ್ ಆಗಿತ್ತಂತೆ. ಆದ್ರೆ ಈ ವಿಷಯನ ನಿನ್ನಿಂದ ಮುಚ್ಚಿಟ್ಬಿಟ್ಟಿದ್ರು. ನನಗೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ಅವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋತಾ ಇದ್ದೆ. ಅವ್ರು ತುಂಬಾ ಸ್ಮೋಕ್ ಮಾಡ್ತಾ ಇದ್ರು. ಎರಡನೇ ಅಟ್ಯಾಕಲ್ಲೇ ಅವ್ರು ಹೋಗ್ಬಿಟ್ರು. ಇಲ್ದಿದ್ರೆ ಅವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋತಾ ಇದ್ದೆ. ನನ್ನ ಜೀವನ ಎಲ್ಲ ಕೈಗೆಟುತ್ತಿರೋ ಕನ್ಸ್ಗಳ ತರ ಆಗೋಯ್ತು. ಗಂಡ ಹೋದ್ಮೇಲೆ ಈ ಬಳೆಗಳನ್ನೆಲ್ಲ ಹಾಕೊಂಡು ಏನ್ ಮಾಡ್ಲಿ ಹೇಳು? ಇಷ್ಟ ಅಂದೆ ಅಷ್ಟೇ. ಸಮಾಧಾನ ಮಾಡ್ಕೊ ಅಂತ ನಾನು ಹೇಳ್ಬೋದು, ಆದರೆ ಸಾವಿನ ಸಂತಾನ ಕಾಲ ಒಂದೇ ಕಡಿಮೆ ಮಾಡಕ್ ಸಾಧ್ಯ ಅಲ್ವಾ? ಈಗ ನಿಮ್ಮ ತಂದೆ ಮನೇಲಿ ಇದೆಯಾ? ಇಲ್ಲ, ನಮ್ಮ ಭಾವನವ್ರ ಮನೇಲಿದ್ದೀನಿ. ನಮ್ಮ ತವ್ರ ಮನೇಲಿ ನನ್ನ ಅತ್ತಿಗೆಗೆ ನನ್ನ ಕಂಡ್ರೆ ಆಗಲ್ಲ, ನಿಮಗೆ ಗೊತ್ತಲ್ಲ, ಅದಕ್ಕೆ ನಮ್ಮ ಭಾವನ ಮನೇಲಿದ್ದೀನಿ. ಅವ್ರು ಚೆನ್ನಾಗಿ ನೋಡ್ಕೋತಾರಾ? ಅವರೇನೋ ಚೆನ್ನಾಗಿ ನೋಡ್ಕೋತಾರೆ. ಅವ್ರಿಗೆ ಅವ್ರ ತಮ್ಮನ ಕಂಡ್ರೆ ತುಂಬ ಇಷ್ಟ ಆಯ್ತು. ಆದರೆ ಒಂದೊಂದ್ಸಲ ತುಂಬ ವಿಚಿತ್ರವಾಗಿ ಆಡ್ತಾರೆ. ಅವ್ರು ತುಂಬ ಡಿಕ್ಟೇಟೋರಿಯೇಟ್. ಅದಕ್ಕೆ ನಾನೇನು ಮಾಡಕ್ಕೆ ಸಾಧ್ಯ ಹೇಳು? ನೀವು ಧಾರವಾಡದ ಹತ್ರ ಎಲ್ಲೋ ಇದ್ರಿ ಅಲ್ವಾ? ಹೌದು, ನಮ್ಮ ಭಾವನ್ಗೆ ಅಲ್ಲೇ ಕೆಲಸ ಸಿಕ್ಕಿತ್ತು, ಅದಕ್ಕೆ ನಾವೆಲ್ಲ ಅವ್ರ ಜೊತೆಲೇ ಇದ್ವಿ. ಈಗಷ್ಟೇ ರೀಸೆಂಟಾಗಿ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ನಾನು ಬಂದು ಒಂದು ವಾರ ಆಯ್ತಷ್ಟೇ. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ನಿನ್ನ ನೋಡೋಣ ಅಂತ ಬಂದೆ. ಮಾಳವಿಕಾ, ನಿನ್ನಿಂದ ನಂಗೊಂದು ಸಹಾಯ ಆಗಬೇಕಿತ್ತು. ಏನು? ಯಾವುದಾದ್ರೂ ಕೆಲಸ ಕೊಡಿಸು ಅಂತ ಕೇಳೋಕೆ ಬಂದೆ. ಮನೇಲಿ ಒಬ್ಬಳೆ ಇದ್ದಷ್ಟು ಅವ್ರ ನೆನಪಿನಲ್ಲಿ ಹುಚ್ಚಿಡ್ದಂಗಾಗತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ದನ ಕೆಲಸ ಅಂತಿದ್ರೆ ಈ ನೋವನ್ನೆಲ್ಲ ಮರೆಯೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಅದು ಸರಿ, ಹಾಗೆ ಮಾಡು. ನಾನು ನಮ್ಮ ಕಂಪ್ನಿಲೋ ಅಥವಾ ಬೇರೆ ಎಲ್ಲಾದ್ರೂ ನಿನಗೆ ಕೆಲಸ ಕೊಡ್ಸಕ್ಕೆ ಟ್ರೈ ಮಾಡ್ತೀನಿ. ಆದರೆ ಸಂಬಳ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸಂಬಳಕ್ಕೆ ಅಂತಲ್ಲ ಮಾಳವಿಕಾ,
ನನ್ನ ಜೀವನಕ್ಕೇನು ಯೋಚನೆ ಇಲ್ಲ. ಬೇಕಾದಷ್ಟು ಬಾಡಿಗೆ ಬರುತ್ತೆ. ಅದು ಅಲ್ಲದೆ ನಮ್ಮ ಮಾವನವರು ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ. ಸುಮ್ಮನೆ ಹೊತ್ತು ಕಳೆಯೋಕ್ಕಷ್ಟೇ. ನನಗೊಂದು ಕೆಲಸ ನೋಡ್ತೀಯಾ ಪ್ಲೀಸ್? ಕೆಲಸ ಸಿಕ್ಕಿದ್ಮೇಲೆ ಬೇರೆ ಇದ್ಬಿಡ್ತೀಯಾ? ನಮ್ಮನೆಗಳಲ್ಲಿ ಹಾಗೆಲ್ಲ ಇಲ್ಲ. ನಾನು ಇನ್ನಷ್ಟು ಬೋಲ್ಡ್ ಅಲ್ಲ. ಅವ್ರ ಜೊತೆನೇ ಇರಬೇಕು. ಏನೋ ಸುಮ್ಮನೆ ಕಾಲ ಕಳೆಯೋಕ್ಕಷ್ಟೇ. ನನಗೊಂದು ಕೆಲಸ ನೋಡ್ತೀಯಾ? ಹಾಂ ನೋಡ್ತೀನಿ. ಸರಿ, ಹಾಗಿದ್ರೆ ನಾನು ಬರ್ತೀನಿ. ಕಾಫಿ ಕುಡ್ಕೊಂಡು ಹೋಗು. ಬೇಡವೆ, ಯಾಕೋ ಇವತ್ತು ನನಗೆ ಮೂಡಿಲ್ಲ. ಬರ್ತೀನಿ. ಮಲ್ವಿಕಾ ಬರ್ತೀನಿ. ಮಾ ಬರ್ತೀನಿ ಮಾ, ಒಂದು ನಿಮಿಷ ಏನು ಹೋಗ್ಬೇಡಿ. ದಾಕ್ಷಾಯಿನಿ, ದಾಕ್ಷಾಯಿನಿ, ಏನಾಯ್ತೆ?